ನಮಸ್ಕಾರ ವೀಕ್ಷಕರೇ ಇನ್ನ ನಮ್ಮ ಮುಂದಿನ ಜಿಲ್ಲೆ ಬಳ್ಳಾರಿ ಬಳ್ಳಾರಿಯ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಕ್ಟೋಬರ್ ತಿಂಗಳ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಏನ್ ಹೇಳ್ತಾ ಇದೆ ಟ್ರೆಂಡ್ ಅಂತ ತಿಳ್ಕೊಳ್ತಾ ಹೋಗೋಣ ಅಂದ್ರೆ ಪ್ರಮುಖವಾಗಿ ಮುಖ್ಯವಾಗಿ ನೋಡೋದಾದ್ರೆ ಬಳ್ಳಾರಿಯಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟಕ್ಕೆ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಅಂತ ಹೇಳ್ಬೋದು ಇಲ್ಲಿ ಇನ್ನೊಂದು ಏನ್ ವಿಚಾರ ಅಂತಂದ್ರೆ ಬಳ್ಳಾರಿ ಮತ್ತೆ ವಿಜಯನಗರ ಎರಡೂ ಜಿಲ್ಲೆ ಎರಡು ಜಿಲ್ಲೆ ಹರಪನಹಳ್ಳಿ ದಾವಣಗೆರೆಯಿಂದ ಈಗ ಇದಕ್ಕೆ ಎಡಪ್ ಆಗಿದೆ ನಾವು ಕ್ಯಾರಿ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಸೇರಿ ಹತ್ತು ಕ್ಷೇತ್ರಗಳ ಮಾಹಿತಿ ಇಲ್ಲಿದೆ ಕ್ಷೇತ್ರಗಳ ಮಾಹಿತಿ ಅಂದ್ರೆ ಮುಖ್ಯವಾಗಿ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಒಂಬತ್ತು ಸೀಟ್ ಅನ್ನ ಗೆದ್ದಿರುತ್ತೆ ಅದೇ ಎರಡ್ ಸಾವಿರದ ಹದ್ಮೂರಕ್ಕೆ ಬಂದಾಗ ಬಿಜೆಪಿ ಒಂದೇ ಸೀಟು ಆನಂದ್ ಸಿಂಗ್ ಮಾತ್ರ ವಿಜಯನಗರದಿಂದ ಅದೇ ಎರಡ್ ಸಾವಿರದ ಹದಿನೆಂಟಕ್ಕೆ ಬಂದಾಗ ನಾಲ್ಕು ಸೀಟ್ ಅನ್ನ ಮೇಂಟೈನ್ ಮಾಡ್ತಾರೆ ಏನಾಗ್ಬಹುದು ಎರಡ್ ಸಾವಿರದ ಇಪ್ಪತ್ ಮೂರು ಮುಖ್ಯವಾಗಿ ಮೊದಲನೇದಾಗಿ ಹಡಗಲಿ ಎಸ್ ಸಿ ಮೀಸಲಾತಿ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಚಂದ್ರನಾಯಕ್ ಬಿಜೆಪಿಯಿಂದ ಗೆಲುವನ್ನು ದಾಖಲಿಸ್ತಾರೆ ಎರಡ್ ಸಾವಿರದ ಹದಿಮೂರಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ ಪರಮೇಶ್ವರ್ ನಾಯ್ಕ ಎಂ ಎಲ್ ಎ ಆಗ್ತಾರೆ ಆನಂತರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಪರಮೇಶ್ವರ್ ನಾಯ್ಕ ಎರಡನೇ ಬಾರಿಗೆ ತಮ್ಮ ಗೆಲುವಿನ ಅಭಿಯಾನವನ್ನು ಮುಂದುವರಿಸುತ್ತಾರೆ ಸುಮಾರು ಐವತ್ತು ನಾಲ್ಕು ಸಾವಿರಕ್ಕೂ ಅಧಿಕ ಮತಗಳನ್ನು ತೆಗೆದುಕೊಳ್ತಾರೆ ಓದು ಗಂಗಪ್ಪ ಚಂದ್ರನಾಯ್ಕ ವಿರುದ್ಧ ಈಗ ಪ್ರೆಸೆಂಟ್ ಕಾಂಗ್ರೆಸ್ ಇಂದ ಪರಮೇಶ್ವರ್ ನಾಯಕ್ ಅಂತಾನೆ ಹೇಳ್ಬಹುದು ಜೆಡಿಎಸ್ ಹೆಸರು ಕೇಳಿ ಬರ್ತಾ ಇದೆ ಏನಾಗಬಹುದು ಇಲ್ಲೇನು ಅಂತಂದ್ರೆ ಏನು ಪರಮೇಶ್ವರ್ ನಾಯಕ್ ಹದ್ಮೂರ್ ಮತ್ತೆ ಹದಿನೆಂಟು ಚುನಾವಣೆ ಗೆದ್ರು ಈ ಮೂರನೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಓದು ಗಂಗಪ್ಪ ಅಪೋಸಿಟ್ ಒಂಬತ್ ಸಾವಿರದ ನೂರ ಎಪ್ಪತ್ತೆಂಟು ಓಟಿಂದ ಗೆದ್ದಿದ್ದಾರೆ ಈಗ ಓದು ಗಂಗಪ್ಪ ಬಿಜೆಪಿ ಇದಾರೆ ಚಂದ್ರನಾಯಕ್ ಕೂಡ ಬಿಜೆಪಿ ಇದೆ ಚಂದ್ರನಾಯಕ್ ಎಕ್ಸ್ ಎಂ ಎಲ್ ಅಂಡ್ ಪರಮೇಶ್ವರ್ ನಾಯಕ ಕಾಂಗ್ರೆಸ್ನ ಟಿಕೆಟ್ ಜೆಡಿಎಸ್ ಇಂದ ಪುತ್ರೇಶ್ ಅಂತಿದೆ ಇದೆ ಬಟ್ ಇಲ್ಲೇನು ಅಂತಂದ್ರೆ ಈ ಹಿಂದೆ ಸ್ಪ್ಲಿಟ್ ಆಗಿ ತೋಟ ಅದಿನ ಚುನಾವಣೆಯಲ್ಲಿ ಓದು ಗಂಗಪ್ಪ ಇಂಡಿಪೆಂಡೆಂಟ್ ಚಂದ್ರನಾಯಕ್ ಬಿಜೆಪಿ ಬಿಜೆಪಿ ಸೊ ಈಗ ಅವರೆಲ್ಲ ಒಟ್ಟಿಗೆ ಹೋಗ್ತಾ ಇರೋ ಕಾರಣ ಜೊತೆ ಪರಮೇಶ್ವರ್ ನಾಯಕ್ ಎರಡು ಬಾರಿ ಇದು ಮತ್ತೆ ಅವ್ರನ್ನ ಸೋಲ್ಸ್ಬೇಕು ಅಂತ ಬಿಜೆಪಿ ಅಷ್ಟೇ ಅಲ್ಲ ಅವ್ರ ಪಕ್ಷದವರು ಒಂದಷ್ಟು ಸರ್ಕಸ್ ಮಾಡ್ತಿರೋದು ಬಹಿರಂಗವಾದಂತ ವಿಚಾರವೇ ಸೊ ಹೀಗಾಗಿ ಅಡಗಲಿ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಕ್ಟೋಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂದ್ರೆ ಇಲ್ಲಿ ಓದುಗಂಗಪ್ಪ ಮತ್ತು ಚಂದ್ರನಾಯಕ್ ನಡುವೆ ಪೈಪೋಟಿ ಏರ್ಪಟ್ರೆ ಇಲ್ಲಿ ಏನು ಅಂತಂದ್ರೆ ಅವ್ರಲ್ಲಿ ಹೆಂಗೆ ಅಂತಂದ್ರೆ ಸುಪ್ರೀಂ ಲೈಕ್ ಜನಾರ್ದನ್ ರೆಡ್ಡಿ ರಾಮುಲು ತರ ಅಲ್ಲಿ ಸೊ ಏನ್ ಹೇಳ್ತಾರೆ ನೀವು ನಿಮ್ಗೆ ಅಂತಂದ್ರೆ ಚುನಾವಣೆಗಳನ್ನ ನಡೆಯುತ್ತವೆ ಓದು ಗಂಗಪ್ಪ ಲಾಸ್ಟ್ ಇಮ್ ಇಂಡಿಪೆಂಡೆಂಟ್ ನಿಂತು ಒಂಬತ್ತು ಸಾವಿರದಲ್ಲಿ ಸೋತಿರೋದು ಬಟ್ ಬಿಜೆಪಿ ಓಟ್ ಆಡ್ ಅಪ್ ಆದಾಗ ಏನಾಗುತ್ತೆ ಅಲ್ಲಿ ಬಿಜೆಪಿಗೆ ಗೆಲುವಿನ ಸಾಧ್ಯತೆ ದಟ್ಟವಾಗಿದೆ ಎರಡು ಟರ್ಮ್ ಪರಮೇಶ್ವರ್ ನಾಯಕ್ ಗೆದ್ದಿರೋ ಕಾರಣ ಸೊ ಆಡಳಿತ ಮತ್ತೆ ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಪರಮೇಶ್ವರ್ ನಾಯ್ಕ ಬಗ್ಗೆ ಇರ್ತಕ್ಕಂಥ ಒಂದು ಒಪಿನಿಯನ್ ಈ ಕ್ಷಣಕ್ಕೆ ಆತರ ಇದೆ ಬಿಜೆಪಿ ಇನ್ನೂ ಆರು ತಿಂಗಳು ಚೇಂಜಸ್ ಇದೆ ಚೇಂಜಸ್ ಇದೆ ಅಕ್ಟೋಬರ್ ತಿಂಗಳ ಪ್ರಕಾರ ಅಡಗಲಿ ಬಿಜೆಪಿಗೆ ಆಗುವಂತ ಸಾಧ್ಯತೆ